மகனே அப்பா வந்தேன் வந்தா நான் மகா வந்தா 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 ஊசி தத்திருப்போது மாத்திரை தத்திருப்போது அப்பா ஊசி தந்தியா இல்லப்பா நாளே தர்த்தனி ஊசி தர்த்தாயோ பத்தி ಯಾವಾಗ ಬರ್ತಾನೋ ಏನೋ ಎಂತ ಕೆಲಸ ಮಾಡ್ಬಿಟ್ಟೆ ಯಾರೋ ಮಾತು ಕೇಳ್ಕೊಂಡು ಅಳಗೋಗ್ಬಿಟ್ಟಲ್ಲಪ್ಪ ಇರೋ ದುಡ್ಡು ಕಳ್ಕೊಂಡೆ ಅಪ್ಪನ್ನು ಉಷ್ಟಿಂದ ಮಾಡಿದ್ರು ದುಡ್ಡು ಇದ್ದಾಗಬೇಕಂತೆ ಮೊದಲೇ ಕರೋನಾ ಇತ್ತು ಕೆಲಸ ಇಲ್ಲ ಇರೋ ದುಡ್ಡನ್ನು ಜೂಜು ಅಂತ ಕಳ್ಕೊಂಡೆ ಅಪ್ಪ ಔಷಧಿ ತಂದ್ಕೊಂಡು ಅಂದ್ರೆ ಒಂದು ರೂಪಾಯಿ ದುಡ್ಡು ಇದ್ದಂಗೆ ಆಗುತ್ತೆ ಪರಿಸ್ಥಿತಿ ಕರೋನಾ ಲಾಕ್ಡೌನ್ ಇಂದ ಎರಡು ತಿಂಗಳಿಂದ ಕೆಲಸ ಸಿಕ್ಕಿಲ್ಲ ನನ್ನೊಬ್ಬ ಕೂಲಿ ಕಾರ್ಮಿಕ ಕೂಲಿ ನಂಬ್ಕೊಂಡೆ ಅವನನ್ನು ಬದುಕ್ತಿದ್ದು ಮನೆಯಲ್ಲಿ ಅಪ್ಪ ರೋಗ ಬಂದಿದೆ ಮಲಗಿದ್ದಾರೆ ಅಮ್ಮ ಇಲ್ಲ ಒಬ್ಬಳು ತಂಗಿ ಇದ್ದಾಳೆ ಎಲ್ಲ ಜವಾಬ್ದಾರಿ ನನ್ನ ತಲೆ ಮೇಲಿತ್ತು ಅಪ್ಪಂಗೆ ಒಂದು ಔಷಧಿ ಉಪಚಾರಗಳಿಗಾದ್ರೂ ನಾನು ದುಡಿಮೆಯಿಂದ ಆಗ್ತಿತ್ತು ಅರೆ ಲಾಕ್ಡೌನ್ ಆಗಿರೋದ್ರಿಂದ ಎರಡು ತಿಂಗಳಿಂದ ಕೆಲಸ ಇಲ್ಲದೆ ಮನೇಲಿ ಕೂತಿದ್ದೆ ಮೊಬೈಲ್ ನೋಡ್ತಾ ಒಂದ್ ದಿವಸ ಒಂದು ಅಡ್ವರ್ಟೈಸ್ ಬಂತು ಆನ್ಲೈನ್ ಜೂಜಾಡಿ ಅಣಗಿಲ್ಲಿ ಅಂತ ನಾನು ಸತ್ಯವಾಗಿ ನಂಬಿದ್ದೆ ಎರಡು ತಿಂಗಳಿಂದ ದುಡಿಮೆ ಇರಲಿಲ್ಲ ಇದರಿಂದ ಆದ್ರೂ ಸ್ವಲ್ಪ ಸ್ವಲ್ಪ ಹಣ ಮಾಡ್ಬೋದು ಏನೋ ಅಪ್ಪಂಗ ಸ್ವಲ್ಪ ಖರ್ಚಿಗಾಗುತ್ತೆ ನನ್ನ ಸ್ವಲ್ಪ ಖರ್ಚಿಗಾಗುತ್ತೆ ನನ್ನ ದೃಷ್ಟಿಯಿಂದ ಆ ಆಟ ಅಂತ ಆಡದೆ ಒಂದ್ಸಲಿ ಸೋತೆ ಒಂದ್ಸಲಿ ಗೆದ್ದೆ ಒಂದ್ಸಲಿ 10 ರೂಪಾಯಿಗೆ ಆಡದೆ ಇನ್ನೊಂದ್ಸಲಿ 100 ರೂಪಾಯಿಗೆ ಆಡದೆ ಒಂದ್ಸಲಿ ಹಣ ಬಂತು ಒಂದ್ಸಲಿ ಬರ್ಲಿಲ್ಲ ಹಣ ಬಂದ ಖುಷಿಗೆ ಇನ್ನೊಂದ್ ಸ್ವಲ್ಪ ಆಡೋಣ ಬರುತ್ತೆ ಅಂತ ಆಡದೆ ಸೋತೋದೆ ಸೋದಂದಲ್ಲ ಸೋದ್ರ ಹಣ ಆದ್ರೂ ಪಡೆಯೋಣ ಅಂತ ಆಡದೆ ಬರ್ಲೇ ಇಲ್ಲ ಈಗ ಮನೆ ಪರಿಸ್ಥಿತಿ ಇರೋ ದುಡ್ಡೆಲ್ಲ ಕಳ್ಕೊಂಡೆ ಔಷಧಿ ತಗೊಳಕಾದ್ರು ಈ ಕೆಲಸನೂ ಇಲ್ಲ ಅಪ್ಪಂಗ ಔಷಧಿ ತಗೊಳಕ ಹಣನೂ ಇಲ್ಲ ನನ್ನ ಕೆಲಸ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಈ ಕೊರೋನಾ ಯಾವಾಗ ಮುಗಿಯುತ್ತೋ ಆ ಕೆಲಸ ಯಾವಾಗ ಸಿಗುತ್ತೋ ಸಂಪೂರ್ಣ ಜವಾಬ್ದಾರಿ ನನ್ನ ತಲೆ ಮೇಲಿತ್ತು ತಲೆನೂ ಬಂಡೆ ಹೇಳ್ಕೊಂಡ್ಬಿಟ್ಟೆ ಇನ್ಯಾವತ್ತು ಈ ಆಟ ಆಡೋದು ಆಡೋರ್ಕೊಂಡ್ರು ನಾ ಆಡ್ಬೇಡ ಅಂತ ಹೇಳ್ತೀನಿ ಅಪ್ಪಂಗೆ ಹೆಂಗ್ ಮುಖ ತೋರಿಸ್ತೀನಿ ನಾನು ಅಪ್ಪ ದಿನ ಔಷಧಿ ತಗೊಂಬಂದೇನೋ ತಗೊಂಬಂದೇನೋ ಅಂತ ಕೇಳಿದಾಗ ಒಂದ್ ರೂಪಾಯಿ ಜೀವನ ಹೆಂಗ್ ತಗೊಂಡೋಗ್ಲಿ ಅಪ್ಪಂಗೆ ಅಪ್ಪಂಗ್ ಮುಖ ತೋರ್ಸಕ್ ಕೂಡ ಆಗ್ತಿಲ್ಲ ಅದಕ್ಕೆ ಬೆಳಗ್ಗೆ ಬಂದ್ರೆ ರಾತ್ರಿ ಬರ್ತಿದ್ದೀನಿ ಔಷಧಿಗೆ ಒಂದ್ ರೂಪಾಯಿ ದುಡ್ಡು ಇದ್ದಂಗ ಆಗುತ್ತೆ ಅನ್ನೋ ಸ್ಥಿತಿ ಯಾವತ್ತು ಯಾರು ಆಡ್ಬೇಡಿ ಇದನ್ನ ಕೈ ಮುಗಿತೀನಿ ಯಾವತ್ತು ಆಡ್ಬೇಡಿ ಆನ್ಲೈನ್ ಅಲ್ಲಿ ತೋರ್ಸೋದ್ರೆಲ್ಲ ಬರೀ ಸುಳ್ಳು ಒಂದ್ ರೂಪಾಯಿ ದುಡ್ಡು ಬರಲ್ಲ ಕಂಪ್ನಿ ದುಡ್ಡು ಮಾಡ್ಕೊಂತಾರೆ ಅಡ್ವರ್ಟೈಸ್ ಕೊಟ್ಟರು ದುಡ್ಡು ಮಾಡ್ಕೊಂತಾರೆ ನಮ್ಮಂತ ಬಡುಪಾಯಿಗಳು ತಲೆ ಮೇಲೆ ಬಂಡೆ ಹೇಳ್ಕೊಳ್ತು ಇನ್ನೊಂದು ಯಾರು ಆನ್ಲೈನ್ ಅಲ್ಲಿ ಆಟ ಆಡದ್ ಕಂಡುತ್ತೀನಿ ಯಾರು ಆಡ್ಬೇಡಿ ಅಂತ ಹೇಳ್ತೀನಿ ನಾನು ಕಳ್ಕೊಂಡಿರೋ ದುಡ್ಡನ್ನು ಶತ್ರು ಕಳ್ಕೊಳ್ಳೋದು ಬೇಡಪ್ಪ ಇಂತ ಸ್ಥಿತಿ ನಮ್ಮ ಶತ್ರು ಬೇಡ